ಸೊ ಗೈಸ್ ಒಬ್ಬ ಪ್ಲೇಯರ್ ಬರೇ 4-5 ಗೇಮ್ ಆಡಿಬಿಟ್ಟು 100 ಲೆವೆಲ್ ಮಾಡಿದ್ದಾರೆ ಅಂತ ಹೇಳ್ರೆ ನೀವು ನಂಬ್ತೀರಾ? ಮತ್ತೆ ಏನು ಗುರು, ಇವರು ಇದ್ರ ಜೊತೆಗೆ ವಿ ಬ್ಯಾಟ್ಸ್ ಕೂಡ ತಗೊಂಡಿದ್ದಾರೆ ಗುರು, ಓಕೆನಾ? ಯಾರಪ್ಪ ಈ ಪ್ಲೇಯರು, ಮತ್ತೆ 100 ಲೆವೆಲ್ ಹೆಂಗೆ ಮಾಡಿದ್ರು? ವಿ ಬ್ಯಾಟ್ಸ್ ಪ್ಲೇಯರ್ ಅಂತ ಬೇರೆ ಹೇಳ್ತಾ ಇದ್ದೀನಿ. ಏನು ಗುರು, ಇವ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಕ್ಲಿಪ್ ಅಂತೂ ನೀವು ಸಾಕಷ್ಟು ವಿಡಿಯೋದಲ್ಲಿ ನೋಡಿರ್ತೀರ, ಓಕೆನಾ? ನೀವೇ ನೋಡ್ಬೋದು. ಏನು ಗುರು, ಇವರು ಪ್ಯಾರಾಚೂಟ್ ಹಿಡ್ಕೊಂಬಂದ್ಬಿಟ್ಟು ಭೀಮ ಶಕ್ತಿ ಸೈಡ್ ಲಾಸಿಂದ ಹೋಗ್ತಾರೆ. ಆದರೆ ಗುರು, ನಾವು ಇದೇ ಭೀಮ ಶಕ್ತಿ ಮೇಲೆ ಹೋಗ್ಬಿಟ್ಟು ನೋಡಿದರೆ ಯಾವ ಥರ ಕಾಣುತ್ತೆ ಅಂತ ನಿಮಗೆ ಗೊತ್ತಾ? ಓಕೆನಪ್ಪ, ನಾನು ನಿಮಗೆ ಈ ಫ್ಯಾಕ್ಟ್ ಬಗ್ಗೆ ಇಂಟ್ರೋ ಆದ್ಮೇಲೆ ತಿಳಿಸ್ಕೊಡ್ತೀನಿ. ಇದರಿಂದ ಏನಪ್ಪ ಈ ಫ್ಯಾಕ್ಟ್ನ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ಮತ್ತೆ ನೀವೇ ಸ್ಕ್ರೀನಲ್ಲಿ ವೆಹಿಕಲ್ ನೋಡ್ತಾ ಇದ್ದೀರಲ್ಲ, ಈ ವೆಹಿಕಲ್ ರಿಯಲ್ ಲೈಫ್ನಲ್ಲಿ ಎಕ್ಸಾಕ್ಟಾಗಿ ನೋಡೋದಕ್ಕೆ ಯಾವ ಥರ ಇರುತ್ತೆ ಅಂತ ತಿಳ್ಕೊಬೇಕಂದ್ರೆ ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೇನಪ್ಪ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೇಮ್ ಇದೇ ಥರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಇದರಿಂದ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತಿದ್ದಾಮೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಕನಲ್ಗೆ ಸೆಟ್ ಮಾಡಿ. ಸೊ ಗೈಸ್, ವೆಲ್ಕಮ್ ಟು ಚಾನಲ್. ನಿಮ್ಮ ಪ್ರಿಯ ಕನ್ನಡಿಗ ಪಿಎಡ್ ಬ್ರೋ ಹಾಗೂ ನೀವು ನೋಡ್ತಿರೋ ಚಾನಲ್ ಪಂಚು 800 ಫ್ಯಾಕ್ಟ್ ನಂಬರ್ 7. ನೋಡಿ ಗೈಸ್, ಅಟ್ ಪ್ರೆಸೆಂಟ್ ಭೀಮ್ ಶಕ್ತಿ ಸ್ಟ್ರಿಪ್ ನೋಡೋದಕ್ಕೆ ಯಾವ ಥರ ಇದೆ ಅಂತೇನಪ್ಪ ಎಲ್ಲರಿಗೆಲ್ಲ ಮೊದಲೇ ಗೊತ್ತಿರುತ್ತೆ. ಆದರೆ ಗುರು, ಸ್ಟಾರ್ಟಿಂಗ್ನಲ್ಲಿ ಭೀಮ್ ಶಕ್ತಿ ಸ್ಟ್ರಿಪ್ ನೋಡೋದಕ್ಕೆ ಈ ಥರ ಇತ್ತು ಗುರು, ಓಕೆನಾ? ಎಕ್ಸಾಕ್ಟ್ ಆಗಿ ಸೇಮ್ ಇದೇ ಥರನೇ ಇತ್ತು. ಆದರೆ ಇದ್ರ ಮೇಲೆ ಹೋಗ್ಬಿಟ್ಟು ನೋಡಿದರೆ ಭೀಮ್ ಶಕ್ತಿ ಸ್ಟ್ರಿಪ್ ಯಾವ ಥರ ಕಾಣ್ತಿತ್ತು ಅಂತ ನಿಮಗೆ ಗೊತ್ತಾ? ಮೇ ಬಿ ಸಾಕಷ್ಟು ಜನ ಇದ್ರ ಮೇಲೆ ಹೋಗೋದಕ್ಕೆ ಆಗೋದಿಲ್ಲ ಬಿಡು ಅಂತ ಅನ್ಕೊಂಬಿಟ್ಟಿರ್ತಾರೆ. ಆದರೆ ಗುರು, ನಾವು ಆ್ಯಕ್ಚುಲ್ ಆಗಿ ಇದ್ರ ಮೇಲೆ ಹೋಗ್ಬೋದಾಗಿತ್ತು. ಮತ್ತೇನಪ್ಪ ಹೆಂಗಂದ್ರೆ ನೀವೇ ನೋಡ್ಬೋದು, ಈ ಬ್ಯಾಕ್ಗ್ರೌಂಡ್ ಪ್ಲೇಯರಲ್ಲಿ ಒಬ್ಬರು ಏನಪ್ಪ ಈ ಥರ ಮಾಡಿಬಿಟ್ಟು ನಮಗೆ ತೋರಿಸಿದ್ದಾರೆ, ಓಕೆನಾ? ನೀವೇ ನೋಡ್ಬೋದು. ಏನು ಗುರು, ಸ್ಟಾರ್ಟಿನಲ್ಲಿ ಭೀಮ್ ಶಕ್ತಿ ಸ್ಟ್ರಿಪ್ ಮೇಲೆ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋ ಕಾಣುತ್ತೆ. ಆದರೆ ಫೈನಲ್ ಆಗಿ ಏನಪ್ಪ ಇವ್ರು ಭೀಮ್ ಶಕ್ತಿ ಸ್ಟ್ರಿಪ್ ಮೇಲೆ ಬಂದ್ಬಿಡ್ತಾರೆ ಗುರು, ಓಕೆನಾ? ಓಕೆನಪ್ಪ, ನಾನು ನಿಮಗೆ ಯಾವುದೇ ರೀತಿ ಟ್ರಿಮ್ ಅಂತೂ ಮಾಡೋದಿಲ್ಲ. ನೀವೇ ನೋಡ್ಬೋದು ಎಕ್ಸಾಕ್ಟ್ ಆಗಿ ಏನಪ್ಪ ಇವ್ರು ಭೀಮ್ ಶಕ್ತಿ ಸ್ಟ್ರಿಪ್ ಮೇಲೆ ಕರೆಕ್ಟ್ ಸೆಂಟರಲ್ಲಿ ಬಂದ್ಬಿಟ್ಟು ನಿಂತಿರ್ತಾರೆ. ಮತ್ತೇನಪ್ಪ ನೀವೇ ನೋಡ್ಬೋದು ಕೆಳಗಡೆ ನೋಡೋದಕ್ಕೆ ಯಾವ ಥರ ಇದೆ ಅಂತ. ಮತ್ತೆ ಅದಾದ್ಮೇಲೆ ಏನು ಗುರು, ಇದೇ ಥರ ಭೀಮ್ ಶಕ್ತಿ ಸ್ಟ್ರಿಪ್ ಸ್ಟಾರ್ಟಿಂಗ್ನಲ್ಲಿ ಇತ್ತು, ಓಕೆನಾ? ಮತ್ತಿದ್ದಾಮೇನಪ್ಪ ಇವ್ರು ಫೈನಲ್ ಆಗಿ ಇದ್ರ ಮೇಲೆ ಲಾಸಿಂದ ಜಂಪ್ ಮಾಡ್ತಾರೆ. ಜಂಪ್ ಮಾಡತ್ಲೇನಪ್ಪ ಈಗ ಪ್ರೆಸೆಂಟ್ ಅಂತೂ ನಮಗೆ 10 HP ಅಂತೂ ಉಳ್ದೇ ಉಳಿಯುತ್ತೆ. ಆದ್ರೆ ಏನು ಗುರು, ಆ ಟೈಮ್ನಲ್ಲಿ ಏನೋ ನಾವೇನಾದರೂ ಭೀಮ್ ಶಕ್ತಿ ಸ್ಟ್ರಿಪ್ ಮೇಲೆ ಬಂದಿವಿ ಅಂದರೆ ಮುಗೀತು, ಕೆಳಗಡೆ ಜಂಪ್ ಮಾಡಿದರೆ ಎಲ್ತೆಲ್ಲ ಖಾಲಿ ಆಗ್ಬಿಡ್ತಿತ್ತು. ಮತ್ತೆ ಡೈರೆಕ್ಟ್ ಆಗಿ ಏನಪ್ಪ ನಾವು ಈ ಥರ ಎಲಿಮಿನೇಟ್ ಆಗ್ಬಿಡ್ತಿದ್ದೀವಿ ಗುರು, ಓಕೆನಾ? ಮತ್ತೇನಪ್ಪ ಇದು ಫ್ರೀ ಫೈರ್ ಗೇಮ್ ಅಂತ ಏನು ಪ್ರೂಫ್ ಅಂತ ಕೇಳ್ಬೋದು, ಓಕೆನಾ? ನೀವೇ ನೋಡ್ಬೋದು ಇಲ್ಲಿ ಫ್ರೀ ಫೈರ್ ಅಂತ ಬರೆದಿತ್ತು. ಓಕೆ, ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 6 ಕಡೆ ಬಂದ್ಬಿಡೋಣ. ನೋಡಿ ಗೈಸ್, ಇದು ಆ್ಯಕ್ಚುಲ್ ಆಗಿ ಒಂದು ಗ್ಲಿಚ್ಚು, ಖತರ್ನಾಕ್ ಗ್ಲಿಚ್ಚು. ಏನಪ್ಪ ಅಂದರೆ ಈ ಗ್ಲಿಚ್ ಇಟ್ಕೊಂಬಿಟ್ಟು ನಾವು ಅನ್ಲಿಮಿಟೆಡ್ HP ಮಾಡ್ಕೊಬೋದಾಗಿತ್ತು. ಹೌದು ಗುರು, ಎಲ್ಲಪ್ಪ ಅಂದರೆ ಟ್ರೈನಿಂಗ್ ಗ್ರೌಂಡಲ್ಲಿ. ಮತ್ತೇನಪ್ಪ ಈಗ ಪ್ರೆಸೆಂಟ್ ಇರುವಂಥ ಟ್ರೈನಿಂಗ್ ಗ್ರೌಂಡ್ ಅಲ್ಲ, ಹಳೆ ಟ್ರೈನಿಂಗ್ ಗ್ರೌಂಡ್ ಅಲ್ಲಿ, ಓಕೆನಾ? ನೀವು ನೋಡ್ಬೋದು. ಏನು ಗುರು, ಸಾಕಷ್ಟು ಜನ ಏನಪ್ಪ ಇವರಿಗೆ ಹೊಡೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಇವರಿಗಂತೂ ಒಂದು ಬುಲೆಟ್ ಬೀಳ್ತಾನೆ ಇಲ್ಲ. ನೋಡಿ ಗೈಸ್, ಈ ಗ್ಲಿಚ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಬರೀ ಓಲ್ಡ್ ಪ್ಲೇಯರ್ಸ್ ಅಷ್ಟೇ ಗೊತ್ತಿರುತ್ತೆ, ಓಕೆನಾ? ಈ ಗ್ಲಿಚ್ ಹೆಂಗೆ ವರ್ಕ್ ಆಗ್ತಿತ್ತಪ್ಪ ಅಂದ್ರೆ, ನಾರ್ಮಲ್ ಆಗಿ ಏನಪ್ಪ ನಾವು ಈ ಥರ ಏನಪ್ಪ ಇಲ್ಲಿ ಒಂದು ವಾಲ್ ಇರ್ತಿತ್ತಲ್ಲ, ಅಲ್ಲಿ ಬಂದ್ಬಿಟ್ಟು ನಿಂತ್ಕೊಬೇಕಾಗಿರುತ್ತೆ. ಮತ್ತೆ ಇದಾದ್ರೆ ಏನಪ್ಪ ಹಿಂದ್ಗಡೆ ಬಂದ್ಬಿಟ್ಟು ನಮ್ಮ ಟೀಮೋಟ್ ಏನಾದರೂ ಗ್ಲೂ ವಾಲ್ ಹಾಕ್ಬಿಟ್ರೆ ನಾವು ಡೈರೆಕ್ಟ್ ಆಗಿ ಏನಪ್ಪ ವಾಲ್ ಒಳಗಡೆ ಬಂದ್ಬಿಡ್ತಿದ್ವಿ. ಮತ್ತೆ ಇದಾದ್ಮೇಲೆ ಏನಪ್ಪ ನಾವು ವಾಲಿಗೆ ಹಂಗೇನಪ್ಪ ನಾವು ಫಿಸ್ಟ್ ಲಾಸಿಂದ ಗುದ್ದತಾನೆ ಇರಬೇಕು. ಇದೇ ಥರ ಏನಪ್ಪ ನಾವು ಮಾಡ್ಕೊತ ಇದ್ರೆ ಅದ್ರ ಹೊರಗಡೆ ಬಂದ್ಬಿಡ್ತಿದ್ವಿ ಗುರು, ಓಕೆನಾ? ಇಷ್ಟು ಮಾಡಿಬಿಟ್ರೆ ಸಾಕು, ಅನ್ಲಿಮಿಟೆಡ್ HP ಆಗ್ಬಿಡ್ತಿತ್ತು. ಹೌದು ಊರೇನಪ್ಪ, ನಾನು ಈ ಥರ ಹೇಳ್ರೆ ಇದನ್ನು ಯಾರು ನಂಬೋದಿಲ್ಲ ಅಂತ ನನಗೆ ಕೂಡ ಗೊತ್ತು, ಓಕೆನಾ? ಪ್ರೂಫಿಗೆ ನೀವೇ ನೋಡ್ಬೋದು, ಇವರಿಗೆ ಸಾಕಷ್ಟು ಜನ ಹೊಡಿತಾ ಇದ್ದಾರೆ. ಆದರೆ ಇವ್ರಿಗೆ ಒಂದು ಹೆಲ್ತ್ ಕೂಡ ಕಡಿಮೆ ಆಗ್ತಾನೆ ಇಲ್ಲ ಗುರು, ಓಕೆನಾ? ಏನಪ್ಪ ಒಂದು ಕಾಲದಲ್ಲಿ ಅಂದ್ರೆ ನಾವು ಫ್ರೀ ಫೈರ್ ಗೇಮ್ನಲ್ಲಿ ಈ ಥರದ್ದು ಖತರ್ನಾಕ್ ಗ್ಲಿಚ್ ಕೂಡ ಇತ್ತು ಗುರು, ಓಕೆನಾ? ಓಕೆ, ಹಾಗಾದ್ರೆ ಗೈಸ್, ನಾವು ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 5 ಕಡೆ ಬಂದ್ಬಿಡೋಣ. ನೋಡಿ ಗೈಸ್, ಈಗ ಪ್ರೆಸೆಂಟ್ ಅಂತೂ ನಮಗೆ ಏನಪ್ಪ ಬರ್ಮುಡಾ ಮ್ಯಾಪ್ನಲ್ಲಿ ರಿಮ್ನಮ್ ವಿಲೇಜ್ ನೋಡೋದಕ್ಕೆ ಸಿಗುತ್ತೆ. ಆದರೆ ಗುರು, ನಾವು ಸ್ಟಾರ್ಟಿಂಗ್ನಲ್ಲಿ ಪಾರ್ಗಟರಿ ಮ್ಯಾಪ್ನಲ್ಲಿ ಕೂಡ ರಿಮ್ನಮ್ ವಿಲೇಜ್ ನೋಡ್ಬೋದಾಗಿತ್ತು ಅಂತ ಹೇಳ್ರೆ ನೀವು ನಂಬ್ತೀರಾ? ಮತ್ತೇನಪ್ಪ ಪಾರ್ಗಟರಿ ಮ್ಯಾಪ್ನಲ್ಲಿ ರಿಮ್ನಮ್ ವಿಲೇಜ್ ಲೊಕೇಶನ್ ನೋಡೋದಕ್ಕೆ ಯಾವ ಥರ ಕಾಣುತ್ತೆ ಅಂತ ನೀವೇ ನೋಡ್ಬೋದು. ಇದೇ ಪಾರ್ಗಟರಿ ಮ್ಯಾಪು, ಮತ್ತೇನಪ್ಪ ನೀವೇ ನೋಡ್ಬೋದು ರಿಮ್ನಮ್ ವಿಲೇಜ್ ಅಂತ ಬೇರೆ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇದಾದ್ಮೇಲೆ ಏನಪ್ಪ ನಾರ್ಮಲ್ ಆಗಿ ಇದೇ ಥರನೇ ಕಾಣ್ತಿತ್ತು ಗುರು, ಓಕೆನಾ? ಆದರೆ ಇದಾದ್ಮೇಲೆ ಏನಪ್ಪ ಕೆಲವೊಂದಿಷ್ಟು ಅಪ್ಡೇಟ್ ಆದಮೇಲೆ ರಿಮ್ನಮ್ ವಿಲೇಜ್ನ ತೆಗೆದುಬಿಟ್ರು. ಮತ್ತೆ ಅದಾದ್ಮೇಲೆ ಈಗ ನಾರ್ಮಲ್ ಪಾರ್ಗಟರಿ ಮ್ಯಾಪ್ ಆಗಿದೆ. ಆದರೆ ಸ್ಟಾರ್ಟಿಂಗ್ನಲ್ಲಿ ಏನಪ್ಪ ನಮಗೆ ಪಾರ್ಗಟರಿ ಮ್ಯಾಪ್ನಲ್ಲಿ ಕೂಡ ಸೇಮ್ ಇದೇ ಥರ ರಿಮ್ನಮ್ ವಿಲೇಜ್ ನೋಡೋದಕ್ಕೆ ಸಿಕ್ತಿತ್ತು ಗುರು, ಓಕೆನಾ? ಮತ್ತೆ ಮ್ಯಾಪ್ನಲ್ಲಿ ನೋಡೋದಕ್ಕೆ ಯಾವ ಥರ ಕಾಣುತ್ತೆ ಅಂತ ನೀವೇ ನೋಡ್ಬೋದು. ಓಕೆ, ಹಾಗಾದ್ರೆ ಗೈಸ್, ನಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 4 ಕಡೆ ಬಂದ್ಬಿಡೋಣ. ನೋಡಿ ಗೈಸ್, ಈ ಫ್ಯಾಕ್ಟ್ ಬಂದ್ಬಿಟ್ಟು ಆಂಡ್ರ್ಯೂ ಕ್ಯಾರೆಕ್ಟರ್ದು. ಏನಪ್ಪ ಅಂತ ಕೇಳ್ಬೋದು, ಆಂಡ್ರ್ಯೂ ಕ್ಯಾರೆಕ್ಟರ್ದು ಏನಪ್ಪ ಟಿ ಶರ್ಟ್ ಮೇಲೆ LLPD ಅಂತ ಬರೆದಿದೆ, ಓಕೆನಾ? ಮತ್ತೇನಪ್ಪ LLPDದು ಮೀನಿಂಗ್ ಏನಂತ ಕೇಳ್ಬೋದು, ನೀವೇ ಸ್ಕ್ರೀನಲ್ಲಿ ನೋಡ್ತಾ ಇರಲ್ಲ ಇಷ್ಟೆಲ್ಲ ಮೀನಿಂಗ್ಗಳು ಬರುತ್ತೆ. ಆದರೆ ಸ್ಟಾರ್ಟಿಂಗ್ನಲ್ಲಿ ಏನಪ್ಪ ಇದೇ ಡ್ರೆಸ್ ಮೇಲೆ ಪೊಲೀಸ್ ಅಂತ ಬರೆದಿತ್ತು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು ಗುರು, ಪೊಲೀಸ್. ಓಕೆನಪ್ಪ, ನಾನೇನಾದರೂ ಈ ಥರ ಹೇಳಿದರೆ ಇದನ್ನು ಮೇ ಬಿ ಯಾರು ನಂಬೋದಿಲ್ಲ. ಇದಕ್ಕೆ ನಾನು ನಿಮಗೆ ಪ್ರೂಫೇ ತೋರಿಸ್ಬಿಡ್ತೀನಿ, ಓಕೆನಾ? ನೀವೇ ನೋಡ್ಬೋದು, ಇದು ಒಂದು ಹಳೆ ಗೇಮ್ಪ್ಲೇ, ಓಕೆನಾ? ಇದರಲ್ಲಿ ಏನಪ್ಪ ಇವರು ಇಲ್ಲಿ ಆ್ಯಂಡ್ರ್ಯೂ ಕ್ಯಾರೆಕ್ಟರ್ನ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೇನಪ್ಪ ಅದೇ ಡ್ರೆಸ್ ಇದೆ. ಆದರೆ ಏನು ಗುರು, ನೀವೇ ನೋಡ್ಬೋದು ಆ ಡ್ರೆಸ್ ಹಿಂದ್ಗಡೆ ಯಾವ ಜಾಗದಲ್ಲಿ LLPD ಅಂತ ಇವಾಗ ಬರ್ದಿದ್ದಲ್ಲ ಸ್ಟಾರ್ಟಿಂಗ್ನಲ್ಲಿ, ಅದೇ ಜಾಗದಲ್ಲಿ ಪೊಲೀಸ್ ಅಂತ ಬರೆದಿತ್ತು. ಮತ್ತೆ ಪೊಲೀಸ್ ತೆಗೆದು LLPD ಎದಕ್ಕೆ ಹಾಕಿದಾರಪ್ಪ ಅಂದರೆ,
ಈ ತರ ನಾವು ಏನಪ್ಪ ಸಿಕ್ಕಾಪಟ್ಟೆ ವ್ಯಾನ್ಸ್ ಗಳನ್ನ ನೋಡಬಹುದು. ಓಕೆನಾ, ನೀವೇ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಲ್ಲ ವ್ಯಾನ್ ಅಂತೀರಾ ಏನಂತೀರಾ ಅಂತ ನನಗೆ ಗೊತ್ತಿಲ್ಲ. ನಾವಂತೂ ವ್ಯಾನ್ ಅಂತಾನೆ ಕರೆಯೋದು. ಮತ್ತೆ ಏನು ಗುರು ನೋಡೋದಕ್ಕೆ ಎಕ್ಸಾಕ್ಟ್ ಆಗಿ ರಿಯಲ್ ಲೈಫ್ ನಲ್ಲಿ ಯಾವ ತರ ವ್ಯಾನ್ ನೋಡೋದಕ್ಕೆ ಇರುತ್ತಲ್ಲ ಸೇಮ್ ಅದೇ ತರನೇ ಕಾಣುತ್ತೆ. ಆದ್ರೆ ನಾವು ಕೂಡ ಯೋಚನೆ ಮಾಡಿದೆ, ಏನು ಗುರು ಹಿಂಗೆಲ್ಲ ವ್ಯಾನ್ ಇದೆ ಅಂದ್ರೆ ಇದೇ ತರದ್ದು ರಿಯಲ್ ಲೈಫ್ ನಲ್ಲಿ ಇರಬೇಕು ತಾನೆ. ಇದರಿಂದ ಏನಪ್ಪ ಫೈನಲ್ ಆಗಿ ನಾವು ಕೂಡ ಇದೇ ತರದ್ದು ರಿಯಲ್ ಲೈಫ್ ನಲ್ಲಿ ಇರುವಂತದ್ದು ಒಂದು ವ್ಯಾನ್ ಹುಡುಕ್ಬಿಟ್ಟೆ. ಮತ್ತೆ ಏನಪ್ಪ ನೀವೇ ನೋಡಬಹುದು ಆ ವ್ಯಾನ್ ನೋಡೋದಕ್ಕೆ ಯಾವ ತರ ಕಾಣುತ್ತೆ ಅಂತ ಎಕ್ಸಾಕ್ಟ್ ಆಗಿ ಸಿಮಿಲರ್ ಇದೆ. ಓಕೆನಾ, ನೀವು ನೋಡಬಹುದು ಸೇಮ್ ಅದು ನೋಡೋದಕ್ಕೆ ಯಾವ ತರ ಇದೆ ಅಲ್ಲ, ಇದು ಕೂಡ ಸೇಮ್ ನೋಡೋದಕ್ಕೆ ಅದೇ ತರನೇ ಇದೆ. ಮತ್ತೇನಪ್ಪ ಈ ವ್ಯಾನ್ ಹೆಸರು ಬಂದ್ಬಿಟ್ಟು ರಿಯಲ್ ಲೈಫ್ ನಲ್ಲಿ ರೊನಾಲ್ಡ್ ಟ್ರಾಫಿಕ್ ಒನ್ ಏನಪ್ಪ ಈ ತರ ಬರುತ್ತೆ ಗುರು. ಓಕೆನಾ, ಓಕೆ, ಇದಾದ್ಮೇಲೆ ಏನಪ್ಪ ನಾವು ಡೈರೆಕ್ಟ್ ಆಗಿ ಈಗ ಫ್ಯಾಕ್ಟ್ ನಂಬರ್ ಟೂ ಕಡೆ ಬಂದ್ಬಿಡೋಣ. ನೋಡಿ ಗೈಸ್, ಇದು ಆಕ್ಚುಲ್ ಆಗಿ ನಾನು ನಿಮಗೆ ಏನಪ್ಪ ಒಂದು ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀನಿ. ಓಕೆನಾ, ಏನಪ್ಪ ಗೇಮ್ ಪ್ಲೇ ಅಲ್ಲಿನ ಫ್ಯಾಕ್ಟ್ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಯಾವ ತರ ಸಪೋರ್ಟ್ ಸಿಗುತ್ತೆ ಅಂತ. ಓಕೆನಪ್ಪ ನೀವೇ ನೋಡ್ಬೋದು ನಾವಿಲ್ಲಿ ಗೇಮ್ ಪ್ಲೇ ಮಾಡ್ತಾ ಇದ್ದೀವಿ. ಓಕೆ, ಏನಪ್ಪ ವೈಟ್ ಕಾರ್ ತಗೊಂಬಂದಿದ್ದೀನಿ. ಮತ್ತೆ ಏನಪ್ಪ ವೈಟ್ ಕಾರ್ ತಗೊಂಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ಇದೇನಪ್ಪ ಲಾರಿ ಇದೆಯಲ್ಲ ಈ ಲಾರಿ ಬಗಲ್ಗಡೆ ನಿಲ್ಲಿಸೋಕೆ ಟ್ರೈ ಮಾಡೋಣ. ಓಕೆನಪ್ಪ ಯಾರೋ ಒಬ್ಬರು ಎನಿಮಿ ಬಂದ್ಬಿಟ್ಟಿದ್ದಾರೆ, ಏನು ಗುರು ಏನು ಮಾಡೋದು. ಓಕೆ, ನೀವು ನೋಡೋದು ಏನಪ್ಪ ಎನಿಮಿ ಇದ್ದಂಗಿದ್ದಾರೆ. ಆದರೆ ಏನು ಗುರು ನಮ್ಮ ಬಳಿ ಜಾಸ್ತಿ ಆಮೋ ಕೂಡ ಇಲ್ಲ, ಬರೀ ಎಂ ಪಿ ಫೈವ್ ಗನ್ ಅಷ್ಟೇ ಇರೋದು, 46 ಬುಲೆಟ್ ಅಷ್ಟೇ ಇದೆ. ಈಗ ಹತ್ರ ಹೋಗ್ಬೇಕಂದ್ರೆ ಗ್ಲೂವಾಲ್ ಕೂಡ ಇಲ್ಲ, ಮತ್ತೇನಪ್ಪ ನೋಡೋದಕ್ಕೆ ಯಾವುದೇ ರೀತಿ ಆಪ್ಷನ್ಸ್ ಕೂಡ ಇಲ್ಲ. ಏನ್ ಮಾಡೋದು ಅಂತ ನಾವು ಕೂಡ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ಓಕೆ, ಒಂದು ಐಡಿಯಾ ಬಂತು. ಓಕೆನಾ, ನೀವು ನೋಡ್ಬೋದು ನನ್ನ ಬಳಿ ಅಂತೂ ಜಾಸ್ತಿ ಲೂಟ್ ಇಲ್ಲ, ಅವ್ರ ಎನಿಮಿ ಬಳಿ ಅಂತೂ ಸಿಕ್ಕಾಪಟ್ಟೆ ಲೂಟ್ ಇದೆ. ಇದರಿಂದ ಏನಪ್ಪ ನಾವಿಲ್ಲಿ ಟೀಮ್ ಅಪ್ ಮಾಡೋದಕ್ಕೆ ಟ್ರೈ ಮಾಡೋಣ ಗುರು. ಓಕೆನಾ, ನೀವೇ ನೋಡ್ಬೋದು ಟೀಮ್ ಅಪ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಕಟನ ಹಾಕಿದೆ, ನೋಡೋಣ ಎನಿಮಿ ಬರ್ತಾರೆ ಏನಿಲ್ಲ ಅಂತ. ಓಕೆ ಓಕೆ, ಫೈನಲ್ ಆಗಿ ಎನಿಮಿ ಟೀಮ್ ಅಪ್ ಒಪ್ಕೊಂಡ್ಬಿಟ್ರು. ಮತ್ತೆ ಇದಾದ್ಮೇಲೆ ಓಕೆ ನನಗೆ ಇನ್ನೂ ಡೌಟ್ ಇದೆ. ಓಕೆ, ಫೈನಲ್ ಆಗಿ ನೀವು ನೋಡಬಹುದು ಎನಿಮಿ ನಮ್ಮ ಮೇಲೆ ಏನಪ್ಪ ಫೈರ್ ಕೂಡ ಮಾಡಬಲ್ರು, ಸೂಟ್ ಕೂಡ ಮಾಡಬಲ್ರು, ಅಂದ್ರೆ ಟೀಮ್ ಅಪ್ ಆಗಿದ್ದಾರೆ. ಇದಾಮೇನಪ್ಪ ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮಗೆ ಮಧ್ಯ ಇದೆ ಒಂದು ಫ್ಯಾಕ್ಟ್ ಹೇಳ್ತಾ ಇದೀನಿ ಅಂತ. ಓಕೆ, ನಾ ನೀವೇ ನೋಡಬಹುದು ಏನಪ್ಪ ನಾವು ಎಕ್ಸಾಕ್ಟ್ ಆಗಿ ಕಾರ್ ನ ಇಲ್ಲಿ ತಂದ್ಬಿಟ್ಟು ನಿಂದಿರಿಸಬೇಕು. ಇದಾಮೇಲೆ ಏನಪ್ಪ ನಾವು ಗೆಟ್ ಔಟ್ ಆಗೋಣ. ಓಕೆನಪ್ಪ, ಎನಿಮಿ ಕೂಡ ಗೆಟ್ ಔಟ್ ಆದ್ರೆ ಏನು ಗುರು ಅವ್ರು ಒಳಗಡೆನೆ ಹೋಗ್ಬಿಟ್ರು. ನಾವೇನಪ್ಪ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಪಾರ್ಕ್ ಮಾಡೋಣ. ಓಕೆನಾ, ನೀವೇ ನೋಡಬಹುದು ನಾನು ಎಕ್ಸಾಕ್ಟ್ ಆಗಿ ಪಾರ್ಕ್ ಮಾಡಾಯ್ತು. ಇದಾದ್ಮೇಲೆ ಏನಪ್ಪ ಸೇಮ್ ಅವ್ರ ತರನೇ ಎಂಟ್ರ್ ಆಗಿಬಿಟ್ಟು ನೋಡೋಣ ಏನು ಕಾಣುತ್ತೆ ಅಂತ. ಅರೆ 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 ಅರೆ, ಇದೇನು ಗುರು. ಓಕೆನಾ, ನೀವು ನೋಡ್ಬೋದು ಏನಪ್ಪ ನಾವು ಡೈರೆಕ್ಟ್ ಆಗಿ ಬರ್ಮುಡಾ ಮ್ಯಾಪ್ ಕೆಳಗಡೆನೆ ಬಂದ್ಬಿಟ್ಟಿದ್ವಿ. ಮತ್ತೆ ಇದಾಮ ಏನಪ್ಪ ನೋಡ್ಬೋದು ನನ್ನ ಎದುರುಗಡೆನೆ ಏನಿದ್ದಾರೆ. ಆದ್ರೆ ಅವ್ರು ಎಲ್ಲಿ ಫೈರ್ ಮಾಡ್ತಾರಂತ ನನಗೆ ಇನ್ನೂ ಭಯ ಭಯ ಇದೆ. ಯಾಕಂದ್ರೆ ಅಷ್ಟು ಇನ್ನೂ ಕನ್ಫರ್ಮ್ ಆಗಿಲ್ಲ ನಮ್ದು ಟೀಮ್ ಅಪ್ ಆಗಿದೆ ಏನಾಗಿಲ್ಲ ಅಂತ. ಯಾಕಂದ್ರೆ ಅವ್ರಂತೂ ನಮಗೆ ಏನು ಕೊಟ್ಟಿಲ್ಲ, ನಮ್ಮ ಬಳಿ ಅಂತೂ ಅವ್ರಿಗೆ ಕೊಡೋದಕ್ಕೆ ಏನೂ ಇಲ್ಲ. ಓಕೆನಪ್ಪ, ನೀವೇ ನೋಡ್ಬೋದು ಮೇ ಬಿ ಅವ್ರು ಫೈರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಅಂತ ಅನಿಸುತ್ತೆ. ಓಕೆ, ನೀವೇ ನೋಡ್ಬೋದು ಕೆಳಗಡೆ ಅಂತೂ ನೋಡೋದಕ್ಕೆ ಬರ್ಮುಡಾ ಮ್ಯಾಪ್ ಈ ಥರ ಕಾಣುತ್ತೆ ಗುರು. ಓಕೆ, ನಾನು ಅರೆ 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 ಎಲಿಮಿನೇಟ್ ಆದರು ಅಂದ್ರೆ ಏನಪ್ಪ ಅವ್ರು ಮೇ ಬಿ ನನ್ನ ಮೇಲೆ ಫೈರ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ. ಇಲ್ಲಿ ಕರೆ ಮೇ ಬಿ ಅವ್ರು ಯಾವುದೇ ಒಂದು ಗ್ಲಿಚ್ ಆಗಿರ್ಬೋದು, ಇದರಿಂದ ಗುರು ಅವ್ರು ಎಲಿಮಿನೇಟ್ ಆದರು. ಓಕೆನಾ, ಮತ್ತೆ ಇದೇನು ಗುರು ನಾವು ನೀರಲ್ಲಿ ಕೂಡ ಲೂಟ್ ಮಾಡ್ಬೋದಾ? ಓಕೆನಪ್ಪ, ನೀವು ನೋಡೋದು ಲೂಟ್ ಕೂಡ ಮಾಡಾಯ್ತು. ಮತ್ತೇನಪ್ಪ ಮೇ ಬಿ ಪಾಪ ಅವ್ರ ಬಳಿ ಕೂಡ ಜಾಸ್ತಿ ಲೂಟ್ ಇದ್ದಿದ್ದಿಲ್ಲ. ಮತ್ತೆ ಇದಾದ್ಮೇಲೆ ಏನು ಗುರು ನಾವು ಇದ್ರ ಲಾಸ್ಟಿಂದ ಹೊರಗಡೆ ಬರೋದು ಹೇಗೆ ಅಂತೇನಪ್ಪ ಸಾಕಷ್ಟು ಜನಕ್ಕೆಲ್ಲ ಡೌಟ್ ಇರುತ್ತಲ್ಲ. ಏನು ಗುರು ಹೊರಗಡೆ ಬರೋದು ಸಿಕ್ಕಾಪಡೆ ಸಿಂಪಲ್ಲು. ಓಕೆನಾ, ನಾವು ಯಾವ ಡೈರೆಕ್ಷನ್ ಅಲ್ಲಿ ಸ್ಕೇಟ್ ಬೋರ್ಡ್ ತಗೊಂಡು ಹೋಗ್ತದಿಲ್ಲ. ಏನಪ್ಪ ನೀವು ಸೇಮ್ ಇದೇ ತರ ಟ್ರೈ ಮಾಡಿದ್ರೆ ಈ ತರ ನಾವು ಡೈರೆಕ್ಟಾಗಿ ಒಳಗಡೆ ಬಂದ್ಬಿಡ್ತೀವಿ. ಮತ್ತೆ ಇದೇನು ಗುರು ಡೀಸೆಲ್ ಮೇಲ್ಗಡೆ ಆನ್ ಆಗಿದೆ. ಓಕೆ ಓಕೆನಪ್ಪ, ನಾವು ಮತ್ತೊಮ್ಮೆ ಏನಪ್ಪ ಈ ತರ ಸೇಮ್ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡೋಣ. ಮತ್ತೆ ನೋಡೋಣ ಇವಾಗ ಏನು ಕಾಣುತ್ತೆ ಅಂತ. ಓಕೆ, ನೋಡ್ಬೋದು ಏನಪ್ಪ ಎಂಟ್ರ್ ಮಾಡಾಯ್ತು. ಮತ್ತೆ ಅದಾವೆ ಮತ್ತೆ ಏನಪ್ಪ ಅಲ್ಲೇ ಬಂದ್ವಿ. ಮತ್ತೇನಪ್ಪ ಈ ಟೈಮ್ನಲ್ಲಿ ನಾವು ಮ್ಯಾಪ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡೋಣ ಗುರು. ಓಕೆನಾ, ನೀವೇ ನೋಡ್ಬೋದು ಕೆಳಗಡೆ ಲಾಸಿಂದ ಮ್ಯಾಪ್ ನೋಡೋದಕ್ಕೆ ಯಾವ ಥರ ಕಾಣುತ್ತೆ ಅಂತ. ಏನು ಗುರು ಗಿಡ ಮರ ಎಲ್ಲ ಏನಪ್ಪ ಕೆಳಗಡೆ ಬೇರೆ ಎಲ್ಲ ಹಂಗೆ ನಿಂತ್ಕೊಂಡ್ಬಿಟ್ಟಿದೆ. ಮತ್ತೆ ಇದಾಮೇಲೆ ಏನು ಗುರು ಮನೆ ನೋಡ್ಬೋದು ಎಲ್ಲ ನೋಡ್ಬೋದು. ಆದರೆ ಏನಪ್ಪ ನಾವು ಕೂಡ ಸೇಮ್ ಇದೇ ಥರ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡಿದೆ, ಆದರೆ ಫೈನಲ್ ಆಗಿ ಎಲಿಮಿನೇಟ್ ಆಗಿಬಿಟ್ಟೆ. ಎದಕ್ಕೆ ಥರ ಆಯ್ತು ಅಂತ ನನಗೆ ಕೂಡ ಗೊತ್ತಿಲ್ಲ. ಮತ್ತೇನಪ್ಪ ನಿಮಗೇನಾದರೂ ಇದು ಇಷ್ಟ ಆಯ್ತು ಅಂದರೆ ಗೇಮಲ್ಲಿ ಹೋಗ್ಬಿಟ್ಟು ಟ್ರೈ ಮಾಡೋದು. ಮತ್ತೇನಪ್ಪ ಈ ಥರ ಒಂದು ಹೊಸದಾಗಿರೋಂಥದ್ದು ಕೇಳ್ಬಿಟ್ಟು ನಿಮ್ಗೆ ಏನು ಅನಿಸ್ತು ಅಂತ ಕೂಡ ಒಂದ್ಸಲ ಕಮೆಂಟ್ ಮಾಡಿ. ಏನು ಗುರು ಫಸ್ಟ್ ಟೈಮ್ ಅಲ್ಲ ಟ್ರೈ ಮಾಡಿದ್ದು ಇದರಿಂದ ಹೇಳ್ತಾ ಇರೋದು. ಮತ್ತೆ ನೀವೇನಾದರೂ ವೀಡಿಯೋನ ಇಲ್ಲಿ ಮಾಡ ನೋಡಿರ ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತಿದ್ದಾಮೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ನು ಅಲ್ಲಿಗೆ ಸೆಟ್ ಮಾಡಿ. ಓಕೆ, ಹಾಗಾದ್ರೆ ಗೈಸ್ ನಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ ಒನ್ ಕಡೆ ಬಂದ್ಬಿಡೋಣ. ನೋಡಿ ಗೈಸ್, ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಒಬ್ಬ ಪ್ಲೇಯರು ವಿ ಬ್ಯಾಡ್ಜ್ ಇಟ್ಕೊಂಡ್ಬಿಟ್ಟು ಬರೀ 4-5 ಗೇಮ್ ಆಡ್ಬಿಟ್ಟು 100 ಲೆವೆಲ್ ಮಟ್ಟ ಹೋಗಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು ಗುರು, ಈ ಥರ ಆಗಿದೆ. ಮತ್ತೆ ಇದಕ್ಕೆ ಏನು ಪ್ರೂಫು ಅಂತ ಕೇಳ್ಬೋದು. ಓಕೆನಾ, ನೀವೇ ಸ್ಕ್ರೀನಲ್ಲಿ ನೋಡ್ಬೋದು ಇದೇ ಪ್ರೂಫ್. ಓಕೆನಾ, ನೀವೇ ನೋಡ್ಬೋದು ಇವರಲ್ಲಿ ವಿ ಬ್ಯಾಡ್ಜ್ ಕೂಡ ಇದೆ, ಮತ್ತು ಅದಾದಮೇಲೆ 100 ಲೆವೆಲ್ ಕೂಡ ಮಾಡಿದ್ದಾರೆ. ಮತ್ತೆ ಇದಾದ್ಮೇಲೆ ಏನು ಗುರು ನೀವೇ ನೋಡ್ಬೋದು ಏನಪ್ಪ ಒಂದ್ಸಲ ಇವ್ರ ಪ್ರೊಫೈಲಲ್ಲಿ ವಿಸಿಟ್ ಮಾಡಿಬಿಟ್ಟು ಕೂಡ ನೋಡ್ಬಿಡೋಣ. ಓಕೆನಾ, ನೀವೇ ನೋಡ್ಬೋದು ಏನು ಗುರು ಇವರು ಜಾಸ್ತಿ ಮ್ಯಾಚಸ್ ಏನು ಆಡಿಲ್ಲ. ಏನಪ್ಪ ಆಡಿದರೆ ಮ್ಯಾಕ್ಸಿಮಮ್ಮು 4-5 ಮ್ಯಾಚ್ ಇದಾವೆ. ಮತ್ತೆ ಅದಾದಮೇಲೆ ಕಾಮನ್ ಆಗಿ ಏನಪ್ಪ ನಾರ್ಮಲ್ ಆಗಿ ಒಬ್ಬ ಪ್ಲೇಯರ್ ಎಷ್ಟು ಆಡಿರ್ತಾರಲ್ಲ ಅಷ್ಟೇ ಆಡಿರೋದು. ಆದರೆ ಇವರು 100 ಲೆವೆಲ್ ಹೆಂಗೆ ಮಾಡಿದ್ರು ಅಂತೇನಪ್ಪ ಎಲ್ಲರಿಗೂ ಇದ್ರ ಮೇಲೆ ಡೌಟ್ ಅಂತ ಇದ್ದೇ ಇರುತ್ತೆ. ಓಕೆನಪ್ಪ, ನಾನು ನಿಮಗೆ ಇವ್ರ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ಇನ್ನೊಬ್ಬ ಪ್ಲೇಯರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಈ ಪ್ಲೇಯರ್ ಹೆಸರು ಬಂದ್ಬಿಟ್ಟು ಏನಪ್ಪ ಬಿ ಬಿ ಅಂತ ಈ ಥರ ಹೆಸರು ಬರುತ್ತೆ. ಮತ್ತೇನಪ್ಪ
ಅಂತೇನಪ್ಪ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಬಿಡ್ತೀನಿ. ನೋಡಿ ಗೈಸ್, ಇವೇನಪ್ಪ ಇವೆಲ್ಲ ಐಡಿಗಳು ಇರುತ್ತಲ್ಲ, ಇವೆಲ್ಲ ಐಡಿಗಳು ಬೇರೆ ಸರ್ವರ್ದು ಐಡಿ ಆಗಿರುತ್ತೆ ಗುರು, ಓಕೆನಾ? ಇದ್ರಿಂದ ಏನಪ್ಪ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಮತ್ತೆ ಏನಪ್ಪ ಅದು ಐಡಿದು ಪ್ರೊಫೈಲ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಕೂಡ 6 months ಇಲ್ಲಿಕ್ರೆ 1 year ಬ್ಯಾಕ್ ನಲ್ಲಿ ಆ ಐಡಿ ನೋಡೋದಕ್ಕೆ ಯಾವ ತರ ಇರುತ್ತಲ್ಲ ಅದೇ ಪ್ರೊಫೈಲ್ ಏನಪ್ಪ ನಮಗೆ ತೋರಿಸೋದು. ಎಕ್ಸಾಕ್ಟ್ ಆಗಿ ಅಟ್ ಪ್ರೆಸೆಂಟ್ ನೋಡೋದಕ್ಕೆ ಯಾವ ತರ ಇರುತ್ತಲ್ಲ ಅದನ್ನು ತೋರಿಸೋದಿಲ್ಲ. ಮತ್ತೆ ಎದಕ್ಕೆ ಗುರು ನಾವು ಫ್ರೀ ಫೈರ್ ಗೇಮ್ ಅವರು ಈ ತರ ಮಾಡ್ತಾರೆ ಅಂದ್ರೆ, ಬೇರೆ ಬೇರೆ ಸರ್ವರ್ ಅಂದ್ರೆ ಬೇರೆ ಬೇರೆ ಕಂಟ್ರಿಗಳು ಬೇರೆ ಬೇರೆ ದೇಶಗಳು ಇರುತ್ತೆ. ಇದರಿಂದ ಗುರು ಏನಪ್ಪ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಶನ್ ಲೀಕ್ ಆಗಬಾರ್ದು ಅಂತೇನಪ್ಪ ನಮ್ಮ ಫ್ರೀ ಫೈರ್ ಗೇಮ್ ಅವರು ಈ ತರ ಬೇಕಂತಾನೆ ಮಾಡ್ತಾರೆ. ಓಕೆ, ನಾವೀಗ ಡೈರೆಕ್ಟ್ ಆಗಿ 100 level ಪ್ಲೇಯರ್ ಕಡೆ ಬಂದ್ಬಿಡೋಣ. ಓಕೆನಾ, ನೀವು ನೋಡೋದು ಏನು ಗುರು ಇವ್ರದ್ದು 100 level ಅಂತ ತೋರಿಸ್ತಾ ಇದೆಯಲ್ಲ, ಇದು ಆಕ್ಚುಲ್ ಆಗಿ ಒಂದು ಗ್ಲಿಚ್ ಲಾಸ್ ಇಂದ ಈ ತರ ಆಗಿದೆ ಅಂತ ಗುರು, ಓಕೆನಾ? ಮತ್ತೆ ಇದಾದ್ಮೇಲೆ ನಮಗೆ ಡೈರೆಕ್ಟ್ ಆಗಿ ವಿ ಬ್ಯಾಡ್ಜ್ ಇಟ್ಕೊಂಡ್ಬಿಟ್ಟು 100 level ಮಾಡಿರ್ತಾರಲ್ಲ, ಈ ಪ್ಲೇಯರ್ ಕಡೆ ಬಂದ್ಬಿಡೋಣ. ಇವ್ರ ಹೆಸರು ಬಂದ್ಬಿಟ್ಟು ಬುಲೆನ್ ಟ್ರಿಕ್ಸ್. ಮತ್ತೆ ಇದಾದ್ಮೇಲೆ ಇವ್ರು ಆಕ್ಚುಲ್ ಆಗಿ ಬಾಂಗ್ಲಾದೇಶ್ ಪ್ಲೇಯರ್ ಗುರು, ಓಕೆನಾ? ನೋಡಿ ಗೈಸ್, 100 level ಹೆಂಗೆ ಆಯ್ತು ಅಂತ ಹೇಳಕಿನ ಮುಂಚೆನಪ್ಪ ನಾವೀಗ ಡೈರೆಕ್ಟ್ ಆಗಿ ಇವ್ರ ಐಡಿನ ಇಂಡಿಯನ್ ಸರ್ವರ್ ದಲ್ಲಿ ಬಂದ್ಬಿಟ್ಟು ನೋಡಿದ್ರೆ ಏನ್ ಗುರು ಇವ್ರ ಐಡಿದು ಲೆವೆಲ್ ಬಂದ್ಬಿಟ್ಟು ಬರೀ ಒಂದೇ ಅಂತ ತೋರಿಸುತ್ತೆ. ಎದಕ್ಕೆ ಗುರು ಈ ತರ ಆಗುತ್ತೆ ಅಂತೇನಪ್ಪ ನನಗೆ ಸ್ಟಾರ್ಟಿನಲ್ಲೇ ಹೇಳಿದ್ನಲ್ಲ, ಏನಪ್ಪ ನಮ್ಗೆ ಯಾವುದೇ ರೀತಿಯ ಬೇರೆ ಸರ್ವರ್ ಐಡಿ ನೋಡ್ಬೇಕಂದ್ರೆ 6 months 1 year ಬ್ಯಾಕ್ ಐಡಿ ನೋಡೋದಕ್ಕೆ ಯಾವ ತರ ಇರುತ್ತಲ್ಲ ಅವಾಗಿಂದ ಐಡಿದು ಪ್ರೊಫೈಲ್ ಏನಪ್ಪ ನಾವು ನಮ್ಮ ಸರ್ವರ್ ದಲ್ಲಿ ನೋಡ್ಬೋದು. ಆದ್ರೆ ಎಕ್ಸಾಕ್ಟ್ ಆಗಿ ಅಟ್ ಪ್ರೆಸೆಂಟ್ ಯಾವ ತರ ಇದೆ ಅಂತ ನೋಡೋದಕ್ಕೆ ಆಗೋದಿಲ್ಲ. ಸೇಮ್ ಇದೇ ತರ ಗುರು, ಓಕೆನಾ? ಅಂದ್ರೆ ಏನಪ್ಪ ನಮಗೆ ಇಲ್ಲಿ ಏನ್ ಇನ್ಫಾರ್ಮೇಶನ್ ಸಿಗುತ್ತೆ, 6 months ಬ್ಯಾಕ್ ಇವ್ರ ಲೆವೆಲ್ ಬರೀ ಒಂದೇ ಇತ್ತು, ಆದ್ರೆ ಈಗ ಇದ್ದಕ್ಕಿದ್ದಂಗೆ 100 ಆಗಿಬಿಟ್ಟಿದೆ. ಮತ್ತೆ ಇದಾದ್ಮೇಲೆ ಏನ್ ಗುರಿ ಇವ್ರದ್ದು ವಿ ಬ್ಯಾಡ್ಜ್ ನೋಡಿ ಗೈಸ್, ಇಷ್ಟೆಲ್ಲ ನೋಡಂಗಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ ಮೇಬಿ ಏನಪ್ಪ ಇವ್ರು ಯೂಟ್ಯೂಬರ್ ಅಲ್ಲದೆ ಇರ್ಬೋದು, ಆದ್ರೆ ಏನಪ್ಪ ಬಾಂಗ್ಲಾದೇಶ್ನಲ್ಲಿ ಇರುವಂತ ಒಬ್ಬ ಮಾಡ್ಯುಲೇಟರ್ ಅಂತ ಹೇಳ್ಬೋದು ಗುರು, ಓಕೆನಾ? ಎದಕ್ಕಂದ್ರೆ ಏನ್ ಗುರು ವಿ ಬ್ಯಾಡ್ಜ್ ಕೂಡ ಇದೆ, ಮತ್ತೆ ಯೂಟ್ಯೂಬ್ ಚಾನಲ್ ಇಲ್ಲ, ಮತ್ತೆ ಇದಾದ್ಮೇಲೆ 100 level ಬೇರೆ ಮಾಡಿದಾರೆ ಅಂದ್ರೆ ಏನಪ್ಪ ಗುರು ಇವೆಲ್ಲ ಮಾಡಂಗಿದ್ರೆ ಕಿತಾಪದಿಗಳು ಬರೀ ಮಾಡ್ಯುಲೇಟರ್ ಕೈಯಿಂದ ಅಷ್ಟೇ ಮಾಡೋಕೆ ಆಗೋದು. ಇದ್ರಿಂದ ಏನಪ್ಪ ಮೇಬಿ ಇವ್ರು ಮಾಡ್ಯುಲೇಟರೇ ಆಗಿರ್ತಾರೆ. ಓಕೆನಪ್ಪ, ವಿಡಿಯೋ ನೀವೇನಾದ್ರೆ ಇಲ್ಲಿ ಮಟ್ಟ ನೋಡಿರಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಕನಲ್ಗೆ ಸೆಟ್ ಮಾಡಿ, ಮತ್ತೆ ಶೇರ್ ಮಾಡಿ ಗುರು, ಓಕೆನಾ? ಪ್ರತಿ ಒಬ್ರು ಶೇರ್ ಮಾಡಿ, ನಾವು ನೋಡೇ ಬಿಡೋಣ ಈ ವಿಡಿಯೋ ಏನಾಗುತ್ತೆ ಅಂತ. ಓಕೆ, ಹಾಗಾದ್ರೆ ಸಿಗುತ್ತೀವಿ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.